ಫ್ರೆಂಡ್ಸ್ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನೀರನ್ನ ಹೆಚ್ಚಾಗಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತುಂಬಾ ಜನರು ಹೇಳೋದನ್ನ ಕೇಳ ಇರ್ತೀರಾ ಹಾಗೆ ಮನೆಯಲ್ಲಿರುವಂತ ದೊಡ್ಡವರು ಸಹ ನೀರನ್ನ ಹೆಚ್ಚಾಗಿ ಕುಡಿಯಿರಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇರ್ತಾರೆ ಅದಕ್ಕಾಗಿ ನೀರನ್ನ ಕುಡಿಯೋದ್ರಿಂದ ನಮಗೆ ದೊರೆಯುವಂತ ಲಾಭಗಳೇನು ಹಾಗೆ ನಾವು ನೀರನ್ನ ಯಾವ ಯಾವ ಸಮಯದಲ್ಲಿ ತಗೋಬೇಕು ಎಷ್ಟು ತಗೋಬೇಕು ನಾವು ಈ ರೀತಿಯಾಗಿ ತಗೊಂಡ್ರೆ ನಮ್ಮ ಶರೀರಕ್ಕೆ ಏನೆಲ್ಲ ಲಾಭಗಳು ದೊರೆಯುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಈ ಮಾಹಿತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ನ ಕೊಡಿ ನೀವು ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು ಫ್ರೆಂಡ್ಸ್ ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿದೆ ಅಲ್ವಾ ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಆದ್ರೆ ಯಾವಾಗ ಎಷ್ಟು ಪ್ರಮಾಣದಲ್ಲಿ ನೀರು ತಗೋಬೇಕು ಅನ್ನೋದ್ರಲ್ಲಿ ಇನ್ನು ಗಲಿಬಿಲಿಯಲ್ಲಿದ್ದಾರೆ ಯಾಕೆಂದ್ರೆ ಕೆಲವರು ಎಂಟ್ ಗ್ಲಾಸ್ನಷ್ಟು ನೀರನ್ನ ಕುಡಿಬೇಕು ಅಂತಾರೆ ಇನ್ ಕೆಲವರು ಪ್ರತಿ ದಿವಸ ಮೂರು ಅಥವಾ ನಾಲ್ಕು ಲೀಟರ್ ಖಂಡಿತವಾಗ್ಲು ನೀರನ್ನ ಕುಡಿಲೇಬೇಕು ಅಂತ ಹೇಳ್ತಾರೆ ಇನ್ನು ಕೆಲವರಾದ್ರೆ ಮಧ್ಯಾಹ್ನ ಜಾಸ್ತಿ ಸಾಯಂಕಾಲ ಕಡಿಮೆ ಈ ರೀತಿಯಾಗಿ ನೀರನ್ನ ಕುಡಿರಿ ಅಂತ ಹೇಳ್ತಾರೆ ಇಷ್ಟು ಜನರು ಇವೆಲ್ಲ ಹೇಳೋದನ್ನ ಕೇಳಿ ಕೆಲವರು ಅಂತೂ ಗಲಿಬಿಲಿಯಾಗ್ಬಿಟ್ಟಿರ್ತಾರೆ ಈಗ ನಾವು ಯಾವ ಯಾವ ಸಮಯದಲ್ಲಿ ಹೇಗೆ ತಗೋಬೇಕು ಅನ್ನೋದನ್ನ ತಿಳಿಸ್ತೀನಿ ಬನ್ನಿ ಪ್ರತಿ ದಿವಸ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡದ ಹಾಗೆನೆ ನೀವು ಎರಡು ಗ್ಲಾಸ್ ನಷ್ಟು ನೀರನ್ನು ಕುಡಿಬೇಕು ಬೇಡ ನಮ್ಗೆ ಆ ರೀತಿಯಾಗಿ ಬ್ರಷ್ ಮಾಡದೆ ನೀರ್ ಕುಡಿಯಕ್ಕೆ ಆಗಲ್ಲ ಅನ್ಸಿದ್ರೆ ನೀವು ಬ್ರಷ್ ಮಾಡಿದ ನಂತರ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನೀವು ಖಾಲಿ ಹೊಟ್ಟೆಯಲ್ಲಿ ನೀರನ್ನ ತಗೋಬೇಕು ಬ್ರಷ್ ಮಾಡಿದ ತಕ್ಷಣನೇ ನೀರ್ ಕುಡಿಯಕ್ಕೆ ಹೋಗ್ಬಾರ್ದು ಬ್ರಷ್ ಮಾಡ್ಕೊಂಡ್ಬಿಟ್ಟು ಒಂದು ಅಥವಾ ಎರಡು ಗ್ಲಾಸ್ ನೀರನ್ನು ಕುಡಿಬೇಕು ಇದು ನಿಮ್ಮ ಶರೀರದಲ್ಲಿರ್ತಕ್ಕಂಥ ಅವಯವಗಳನ್ನು ಉತ್ತೇಜಿಸಿ ಶರೀರದಿಂದ ಟಾಕ್ಸಿನ್ಸ್ ಮತ್ತು ವಿಷವೇದ್ಯ ಪದಾರ್ಥಗಳನ್ನ ಹೊರ ಹಾಕ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದರಿಂದ ನಿಮ್ಮ ಮುಖದಲ್ಲಿರುವಂತ ಮೊಡವೆಗಳನ್ನ ಕಡಿಮೆ ಮಾಡಿಬಿಟ್ಟು ಚರ್ಮ ಸಂಬಂಧಿತ ಸಮಸ್ಯೆಗಳಿಂದ ದೂರ ಮಾಡುತ್ತೆ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ನಂತರ ಎರಡು ಗ್ಲಾಸ್ ನೀರನ್ನು ಕುಡಿಬೇಕು ಅಂತ ಹೇಳಿ ಒಂದು ರೂಲ್ ಅನ್ನ ಮಾಡ್ಕೊಳ್ಳಿ ಹಾಗೆ ವ್ಯಾಯಾಮ ಮಾಡೋದಕ್ಕಿಂತ ಮೊದಲು ಒಂದು ಗ್ಲಾಸ್ ನೀರು ಹಾಗೆ ವ್ಯಾಯಾಮ ಮಾಡಿದ ನಂತರ ಒಂದು ಗ್ಲಾಸ್ ನೀರನ್ನ ಕುಡಿರಿ ಏಕೆಂದರೆ ಇದು ನಮ್ಮ ಶರೀರವನ್ನು ಡಿಹೈಡ್ರೇಟ್ ಆಗದಂತೆ ಇರಿಸುತ್ತೆ ಹಾಗೆ ವ್ಯಾಯಾಮದ ನಂತರ ಒಂದು ಗ್ಲಾಸ್ ನೀರನ್ನ ಕುಡಿಯೋದು ತುಂಬಾ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಬ್ರೇಕ್ಫಾಸ್ಟ್ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ನಂತರ ಒಂದು ಗ್ಲಾಸ್ ನೀರನ್ನ ಕುಡಿರಿ ಇದರಿಂದ ಹೆಚ್ಚಾಗಿ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ ಇದರಿಂದ ತೂಕ ಕಡಿಮೆ ಮಾಡ್ಕೋಬೇಕು ಅನ್ಕೊಳ್ಳೋರಿಗೆ ತುಂಬಾನೇ ಹೆಲ್ಪ್ ಆಗತ್ತೆ ಮುಖ್ಯವಾಗಿ ಕೆಲವರು ಆಹಾರವನ್ನು ಸೇವಿಸ್ತಿರುವಾಗ ಮತ್ತು ಮಧ್ಯ ಮಧ್ಯದಲ್ಲಿ ನೀರು ಕುಡಿತಾ ಇರ್ತಾರೆ ಆದರೆ ಆಹಾರವನ್ನು ಸೇವಿಸುವುದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಇದು ಕೇವಲ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಹೆಲ್ಪ್ ಮಾಡುವುದು ಮಾತ್ರವಲ್ಲದೆ ಹಸಿವನ್ನು ಸಹ ಕಡಿಮೆ ಮಾಡುತ್ತೆ ಅದಕ್ಕಾಗಿ ಯಾರೆಲ್ಲ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ಕೊಳ್ತಾ ಇದ್ದೀರಾ ನೀವು ಊಟವನ್ನು ಮಾಡುವುದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಒಂದು ಗ್ಲಾಸ್ ನೀರನ್ನ ಕುಡಿಯಿರಿ ಹಾಗೆ ನೀವು ಆಹಾರವನ್ನು ಸೇವಿಸಿದ ನಂತರ ಒಂದು ಅರ್ಧ ಗಂಟೆ ಆದ್ಮೇಲೆ ನೀರನ್ನ ಕುಡಿಯೋದ್ರಿಂದ ಸೇವಿಸಿದ ಆಹಾರದಿಂದ ಪೋಷಕಗಳನ್ನೋದು ನಿಮ್ಮ ಶರೀರಕ್ಕೆ ಚೆನ್ನಾಗಿ ಅಬ್ಸರ್ವ್ ಆಗತ್ತೆ ಹಾಗೆ ಮಲಗುವುದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರನ್ನ ಸಹ ಕುಡಿಬೇಕು ನೀವು ಒಂದು ಗ್ಲಾಸ್ ರಾತ್ರಿ ಮಲಗುವಾಗ ನೀರನ್ನ ಕುಡಿದ್ರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರದೆ ಮುಖ್ಯವಾಗಿ ಹಾರ್ಟ್ ಅಟ್ಯಾಕ್ನಂತ ಸಮಸ್ಯೆಗಳು ಬರದೇ ರೀತಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನೀವು ಸ್ನಾನ ಮಾಡೋದಕ್ಕಿಂತ ಮೊದಲು ಒಂದು ಗ್ಲಾಸ್ ನಷ್ಟು ನೀರನ್ನ ಕುಡಿಬೇಕು ಸ್ನಾನ ಮಾಡೋದಕ್ಕಿಂತ ಮೊದಲು ಒಂದು ಗ್ಲಾಸ್ ನೀರನ್ನ ಕುಡಿಬೇಕು ಅಂತ ಹೇಳಿ ಒಂದು ನಿಯಮವನ್ನು ಇಟ್ಕೊಳ್ಳಿ ಯಾಕೆಂದ್ರೆ ನೀವು ಆ ಸಮಯದಲ್ಲಿ ಒಂದು ಗ್ಲಾಸ್ ನಷ್ಟು ನೀರನ್ನ ಕುಡಿಯುವುದರಿಂದ ಶರೀರದಲ್ಲಿರ್ತಕ್ಕಂತ ಸೋಡಿಯಂ ಲೆವೆಲ್ಸ್ ಕಡಿಮೆ ಆಗತ್ತೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಹಾಲಿಗೆ ನೀರು ಬೆರೆಸ್ದಾಗ ಏನಾಗುತ್ತೆ ಹಾಲು ನೀರಾಗಿ ಅನ್ಸುತ್ತೆ ಅದೇ ರೀತಿಯಾಗಿ ನಮ್ಮ ಶರೀರದಲ್ಲಿ ಕೂಡ ಬಿ ಪಿ ರಕ್ತದೊತ್ತಡನ ಕಂಟ್ರೋಲ್ ಮಾಡುತ್ತೆ ಇನ್ನು ಮುಖ್ಯವಾಗಿ ನೀವು ಅನಾರೋಗ್ಯದಿಂದ ಇರುವಾಗ್ಲೂ ಕೂಡ ನೀರನ್ನ ಹೆಚ್ಚಾಗಿ ತಗೋಬೇಕು ಇದರಿಂದ ನಮ್ಮ ಶರೀರ ಹೈಡ್ರೇಟ್ ಆಗುವುದು ಮಾತ್ರವಲ್ಲದೆ ಟಾಕ್ಸಿನ್ಸ್ ನ ಸಹ ನಿವಾರಿಸುತ್ತದೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಬ್ಯಾಕ್ಟೀರಿಯಾ ವೈರಸ್ನ ನಮ್ಮ ಹತ್ತಿರಕ್ಕೂ ಕೂಡ ಸೋಕ್ಲಿಕ್ಕೆ ಬಿಡೋದಿಲ್ಲ ಹಾಗೆ ಫ್ರೆಂಡ್ಸ್ ನಿಮ್ಮ ಶರೀರದಲ್ಲಿ ನಿಶಕ್ತಿ ಅನಿಸುವಾಗ್ಲು ಕೂಡ ನಿಮ್ಮ ಶರೀರದಲ್ಲಿ ತಕ್ಕಷ್ಟು ನೀರು ಇಲ್ಲ ಎಂದು ಒಂದು ಸಂಕೇತ ಅದಕ್ಕಾಗಿ ನಿಮ್ಮ ಶರೀರದಲ್ಲಿ ಯಾವಾಗ ನಿಮಗೆ ನಿಶಕ್ತಿ ಅನ್ನಿಸುವಾಗ ಒಂದು ಗ್ಲಾಸ್ ನಷ್ಟು ನೀರನ್ನ ಕುಡೀರಿ ಇದರಿಂದ ನಿಮ್ಮ ಶರೀರಕ್ಕೆ ಒಂದು ಹೊಸ ಶಕ್ತಿ ಅನ್ನೋದು ಕೊಡುತ್ತೆ ಫ್ರೆಂಡ್ಸ್ ನೀವು ನೀರು ಕುಡಿಯುವಾಗ ಇನ್ನೊಂದು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೋಬೇಕು ಯಾಕೆಂದ್ರೆ ನೀರು ಕುಡಿಯುವಾಗ ನೀವು ನಿಂತುಕೊಂಡು ನೀರು ಕುಡಿಬಾರ್ದು ಕೂತ್ಕೊಂಡೇ ನೀರು ಕುಡಿಬೇಕು ನೀವು ನಿಂತುಕೊಂಡು ನೀರು ಕುಡಿದಾಗ ಆ ನೀರು ನಿಮ್ಮ ಜೀರ್ಣಾಶಯದಲ್ಲಿ ಒಂದು ಸುನಾಮಿ ಬಂದಂತೆ ಚಿಮ್ಮತ್ತೆ ಇದರಿಂದ ನಿಮ್ಮ ಜೀರ್ಣಾಶಯ ಗೋಡೆಗಳಿಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ ಆ ಪ್ರಾಬ್ಲಮ್ಸ್ ನಿಂದ ಅಸಿಡಿಟಿ ಮಲಬದ್ಧತೆ ಸಮಸ್ಯೆಗಳು ಕಂಡು ಬರುತ್ತೆ ಅಷ್ಟು ಮಾತ್ರವಲ್ಲ ನೀವು ನಿಂತ್ಕೊಂಡು ನೀರು ಕುಡಿದಾಗ ನಿಮ್ಮ ಕಿಡ್ನಿಗಳಿಗೆ ನೀರು ಒದಗುವುದಿಲ್ಲ ಅದೇ ನೀವು ಆರಾಮಾಗಿ ಕುತ್ಕೊಂಡು ನೀರು ಕುಡಿದಾಗ ನಾವು ತಗೊಂಡಂತ ಆಹಾರ ಸುಲಭವಾಗಿ ಜೀರ್ಣವಾಗತ್ತೆ ಅಷ್ಟೇ ಅಲ್ಲ ಜೀರ್ಣಾಶಯದಲ್ಲಿ ಅಧಿಕವಾಗಿ ಉತ್ಪತ್ತಿ ಆಗುವಂತ ಆಸಿಡ್ಸ್ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಅದೇ ನಾವು ನಿಂತ್ಕೊಂಡು ನೀರು ಕುಡಿದಾಗ ಆ ನೀರು ನಮ್ಮ ಕೀಲುಗಳಲ್ಲಿ ಸೇರಿ ಆರ್ಧರಿಟಿಸ್ ನಂತ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದಕ್ಕಾಗಿ ನೀವು ಯಾವಾಗ್ಲೇ ನೀರು ಕುಡಿಬೇಕಾದ್ರೆ ಕುತ್ಕೊಂಡು ಪ್ರಶಾಂತವಾಗಿ ಕುಡಿರಿ ಹಾಗೆ ಫ್ರೆಂಡ್ಸ್ ರೆಫ್ರಿಜರೇಟರ್ ನೀರು ಕುಡಿಯೋದು ಕೂಡ ನಮ್ಮ ಶರೀರಕ್ಕೆ ತುಂಬಾನೇ ಹಾನಿಕರ ಸಾಧ್ಯವಾದಷ್ಟು ಉಗುರು ಬೆಚ್ಚಗಿನ ನೀರು ಅಥವಾ ನಾರ್ಮಲ್ ಟೆಂಪರೇಚರ್ನಲ್ಲಿರುವಂತ ನೀರನ್ನ ಕುಡಿಲಿಕ್ಕೆ ಪ್ರಯತ್ನ ಮಾಡಿ ಹಾಗೆ ನೀರನ್ನ ನೀವು ಗಟಗಟ ಎಂದು ಕುಡಿಯಬಾರದು ಆ ರೀತಿಯಾಗಿ ಕುಡಿಯೋದು ಎಷ್ಟು ಮಾತ್ರಕ್ಕೂ ಒಳ್ಳೆಯದಲ್ಲ ನೀವು ಒಂದೊಂದು ಗುಟುಕನ್ನ ಚಪ್ಪರಿಸುತ್ತಾ ನೀರನ್ನ ಕುಡಿಯಬೇಕು ಈ ರೀತಿಯಾಗಿ ನೀರು ಕುಡಿಯುವುದೇ ಸರಿಯಾದಂತ ವಿಧಾನ ನೀವು ಬಿಸಿ ಬಿಸಿಯಾದಂತ ಕಾಫಿ ಆಗ್ಲಿ ಟೀ ಆಗ್ಲಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಕುಡಿತೀರಲ್ವಾ ಅದೇ ರೀತಿಯಾಗಿ ನೀರನ್ನ ಸಹ ಕುಡಿಬೇಕು ಸೊ ಆ ರೀತಿಯಾಗಿ ನೀವು ನೀರು ಕುಡಿಯೋದ್ರಿಂದ ಬಾಯಲ್ಲಿ ಲಾಲಾ ಜಲ ತಯಾರಾಗುತ್ತೆ ಈ ಲಾಲಾ ಜಲ ನಮ್ಮ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಆಸಿಡ್ಸ್ ತಯಾರಿಸ್ಲಿಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡತ್ತೆ ಆ ರೀತಿಯಾಗಿ ಚಪ್ಪರಿಸುತ್ತ ನೀರನ್ನ ಕುಡಿಯೋದ್ರಿಂದ ಲಾಲಾ ಜಲವು ನಮ್ಮ ಹೊಟ್ಟೆಯೊಳಗೆ ಹೋಗತ್ತೆ ಇದರಿಂದ ನಮಗೆ ಅನೇಕ ವಿಧವಾದಂತ ಕಾಯಿಲೆಗಳಿಂದ ದೂರವಿಡಬಹುದು ಫ್ರೆಂಡ್ಸ್ ಈ ಸೃಷ್ಟಿಯಲ್ಲಿ ಪ್ರತಿ ಮೃಗವೂ ಕೂಡ ನೀರನ್ನ ಚಪ್ಪರಿಸುತ್ತಾ ಕುಡಿಯತ್ತೆ ಆದ್ರೆ ಒಬ್ಬ ಮನುಷ್ಯ ಬಿಟ್ಟು ಅದಕ್ಕಾಗಿ ನೀವು ಕೂಡ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾಕೆಂದರೆ ಎಲ್ಲದಕ್ಕಿಂತ ನಮ್ಮ ಆರೋಗ್ಯ ತುಂಬ ಮುಖ್ಯವಾಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಲ್ವಾ ನಿಮಗೆ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ Take care, bye bye.